ಹದಿನೈದರಿಂದ ಶಾಲೆಗಳು ಆರಂಭ ಆಗುತ್ತಾ ಬಹುಶಃ ನೋ ಬೇಕಾಗಿಲ್ಲ ನಮಗೆ ಕರ್ನಾಟಕದಲ್ಲಿ ಈಗ ಸಿನಿಮಾ ವಿಚಾರಕ್ಕೆ ಹೋಗೋಣ ವಿಜಯ್ ವಿಜಯ್ ಹದಿನೈದರಿಂದ ಸಿನಿಮಾ ಹಾಲ್ಗಳು ಆರಂಭ ಆಗೋದಿದ್ರೆ ಸಿನಿಮಾ ಆರಂಭ ಆಗೋದಿದ್ರೆ ನಿಜವಾಗ್ಲೂ ಬಹಳ ಖುಷಿ ವಿಚಾರ ಇದೆ ಇದಕ್ಕೆ ಖಂಡಿತವಾಗ್ಲೂ ಓಕೆ ಇದೆ ಚಿತ್ರರಂಗ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದೆ ಒಂದು ನಿಮಿಷದಲ್ಲಿ ಹೇಳಬೇಕು जयप्रकाश इवत्तिनिंद सिनिमा रंगदल्ली ओंदु होस युग आरंभ आगुत्तिदे अंत हेळबहुदु याकंद्रे सुमारु आरु तिंगळिनिंदागि चित्रंग कंप्लीट आगि स्तब्धवागित्तु कोरोनाद ओंदु अट्टहासदिंदागि सिनिमाद यावुदे प्रदर्शनगळु कूड काणता इरलिल्ल मार्च 16ने तारीखु सिनिमाद चित्रमंदिरगळु बंद आगिद्वु याव प्रदर्शनगळु कूड इरलिल्ल याव सिनिमागळिगे ओपन आद्रे याव सिनिमागळु आरंभ आगुत्ते एष्टु सिनिमागळु लैन अल्लि इदे सिनिमा प्रियर एनु हेळ्तारे इदर बग्गे आ विषयक्के बन्नि जयप्रकाश 15ನೇ ತಾರೀಕಿನಿಂದ ಸಿನಿಮಾ ಥಿಯೇಟರ್ಗಳು ಓಪನ್ ಆದರೆ ಮೊದಲಿಗೆ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಸಾಕಷ್ಟು ಸಿನಿಮಾಗಳು ಸಜ್ಜಾಗಿದೆ ಈಗಾಗಲೇ ದಕ್ಷಿಣದಂತ ರಾಬರ್ಟ್ ಸಿನಿಮಾ ರೆಡಿ ಆಗಿದೆ ಮತ್ತೆ ಪ್ರಜ್ವಲ್ ದೇವರಾಜ್ ಅಭಿನಯಿಸಿದಂತ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ಕೂಡ ರೆಡಿ ಆಗಿರುವಂತದ್ದು ಜೊತೆಗೆ ಪೊಗರು ಸಿನಿಮಾ ಕೂಡ ಶೂಟಿಂಗ್ ಹಂತದಲ್ಲಿದೆ ಹೀಗೆ ಸಾಕಷ್ಟು ಸಿನಿಮಾಗಳಿದೆ ಜೊತೆಗೆ ಅದಲ್ಲದೇನೆ ಈ ಸಿನಿಮಾ ಏನು 15ನೇ ತಾರೀಕು ಥಿಯೇಟರ್ಗಳು ಬಂದ ಅದು ಆ ಬಿಫೋರ್ ಏನು ಸಿನಿಮಾಗಳು ರಿಲೀಸ್ ಆಗಿದ್ವು ಆ ಸಿನಿಮಾಗಳನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡಗಳು ಕೂಡ ರೆಡಿ ಆಗಿರುವಂತದ್ದು ಹೀಗಾಗಿ ಸಾಕಷ್ಟು ಸಿನಿಮಾಗಳು ಕ್ಯೂ ಇದೆ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳು ಕೂಡ ಇರುವಂತದ್ದು ಸುದೀಪ್ ಅಭಿನಯದ ಕೋಟಿಗೊಬ್ಬ 3 ಸಿನಿಮಾ ಕೂಡ ರೆಡಿ ಆಗಿದೆ ರಮೇಶ್ ಅರವಿಂದ್ ಅಭಿನಯದ 100 ಸಿನಿಮಾ ಕೂಡ ಸೆನ್ಸರ್ ಆಗಿ ರೆಡಿ ಆಗಿದೆ ಇವೆಲ್ಲವೂ ಸಿನಿಮಾಗಳು ಕೂಡ ರೆಡಿ ಆಗಿದೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಆದ್ರೆ ಇವರು ಈಗ ಥಿಯೇಟರ್ ಮಾಲೀಕರಿಗಳು ಏನಿದ್ರೆ ಅವರು ಕೂಡ ಮೆಟೀರಿಯಲ್ ಪ್ರಿಪೇರ್ ಆಗಿದ್ರೆ ನಮಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆ ಬಾರಿ ಏನು ಬೇಡಿಕೆಗಳನ್ನು ಮನವಿಗಳನ್ನು ಸಲ್ಲಿಸಿದ್ರು ಅದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ 50% ನಷ್ಟು ಸಿನಿಮಾ ಥಿಯೇಟರ್ಗಳಲ್ಲಿ ಈಗ ಯಾರು ಓಕೆ 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 ಅದು ಹೇಳೋಣ ಅದು ಆಲ್ರೆಡಿ ನಾವು ಓಕೆ ಈಗ ಒಂಟಿ ಸಲಗ ಇರಬೇಕಲ್ಲ दुनिया विजय सिनेमा इदे पुनीत अवर सिनेमा इदे यावदादरू ಹೌದು ಜಯಪ್ರಕಾಶ್ ಪುನೀತ್ ಅಭಿನಯದ ಯುವರತ್ನ ಸಿನಿಮಾ ಕೂಡ ರಿಲೀಸ್ ಗೆ ರೆಡಿ ಇರುತ್ತೆ ಅಂದ್ರೆ ಸಿನಿಮಾದ ಹಾರ್ಡ್ ಒಂದು ಶೂಟಿಂಗ್ ಮಾತ್ರ ಬಾಕಿ ಇರುತ್ತೆ ಹಾಗಾಗಿ ಇಷ್ಟು ದಿನ ಶೂಟಿಂಗ್ ಗೆ ಏನು ನಡೀತಾ ಇತ್ತು ಶಿವಣ್ಣ ಫಿಲ್ಮ್ ಯಾವುದಿದೆ ಇನ್ನೊಂದು ಮೂರನೇ ಶಿವಣ್ಣ ಫಿಲ್ಮ್ ಹಾಡಿನ ಶೂಟಿಂಗ್ ಚಿತ್ರೀಕರಣ ಶಿವಣ್ಣ ಫಿಲ್ಮ್ ಮುಗಿಯುತ್ತೆ ಶಿವಣ್ಣ ಅಭಿನಯದ ಶಿವಣ್ಣ ಫಿಲ್ಮ್ ಏನು ಬಜರಂಗಿ 2 ಸಿನಿಮಾ ಕೂಡ ರೆಡಿ ಇದೆ ಶಿವಣ್ಣ ಅಭಿನಯದ ಸಿನಿಮಾ ಅದು ಥ್ಯಾಂಕ್ ಯು 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 ವಿದ್ಯಾಬಲಿ ಬರ್ತೀನಿ ಅದಕ್ಕಿಂತ ಮೊದಲು ಅಂದ್ರೆ ಒಂದು ರಾಬರ್ಟ್ ದರ್ಶನ್ ಅವರ ಸಿನಿಮಾದ ಮುಖಾಂತರ ಆರಂಭ ಮಾಡ್ತಾರ ಅಂತ ಇದೆ ಆದ್ರೆ ಎಲ್ಲರಿಗೂ ಆಸೆ ಇದೆ ಕೋಟಿಗೊಬ್ಬ 3 ಬಗ್ಗೆನೂ ಆಸೆ ಇದೆ ಬಜರಂಗಿ 2 ಬಗ್ಗೆನೂ ಆಸೆ ಇದೆ ಆಮೇಲೆ ಯುವರತ್ನ ಬಗ್ಗೆನೂ ಆಸೆ ಇದೆ ಮಲ್ಟಿ ಸ್ಟಾರ್ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಆಮೇಲೆ ಒಂಟಿ ಸಲಗ ಇದೆ ಆಮೇಲೆ ರಮೇಶ್ ಅರವಿಂದ್ ಅವರ ಸಿನಿಮಾ ಇದೆ ಶಿವಣ್ಣ ಅವರ ಸಿನಿಮಾ ಇದೆ ಒಂದಂತು ಬಹಳ ಸ್ಪಷ್ಟ ಈ ವಿಚಾರಕ್ಕೆ ಯಾರದು ಏನು ಆಕ್ಷೇಪ ಇಲ್ಲ ಸಿನಿಮಾಗಳು ಆರಂಭ ಆಗಲಿ ನೀವು ಶಾಲೆಯನ್ನೇ ಮಕ್ಕಳ ಶಾಲೆಯನ್ನು ಆರಂಭ ಮಾಡ್ತೀರಂತೆ ಸಿನಿಮಾಕ್ಕೆ ಬರೋಕೆ ಏನು ತೊಂದ್ರೆ